ನಿಮಗೆ ಗೊತ್ತು ಬೆಂಗಳೂರಿನ ನಾಗರಿಕರ ಹೃದಯ ಮಿಡಿಬೇಕಾದ್ರೆ ಅದು ಜಯದೇವ ಆಸ್ಪತ್ರೆಯಿಂದ, ಅದರ ಜವಾಬ್ದಾರಿನ ಹೊತ್ತು ಅದನ್ನು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ಬಡವರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಬಂದಂಥ, ಈಗ ಅವರ ಉದ್ಯೋಗದಿಂದ ನಿವೃತ್ತರಾದಂಥ ಡಾಕ್ಟರ್ ಮಂಜುನಾಥ್ರವರು, ನಾವು ಅವರನ್ನ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್, ಇಷ್ಟು ದಿವಸ ಪರೋಕ್ಷವಾಗಿ ಜನಸೇವೆ ಮಾಡ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ ನೀವು ಸಾರ್ವಜನಿಕ ಜೀವನಕ್ಕೆ ಬರಬೇಕು. ಸಾರ್ವಜನಿಕ ಜೀವನಕ್ಕೆ ಬರೋದ್ರ ಮುಖಾಂತರ ಈ ದೇಶದ ಬಹಳಷ್ಟು ಜನ ಬಡವರ ಆರೋಗ್ಯ ಚಿಂತನೆಯನ್ನು ನೀವು ಮಾಡಲಿಕ್ಕೆ ಆಗ್ತದೆ. ಏನಾದರೂ ಸಮಾಜ ಸೇವೆ ಮಾಡಬೇಕಂತದಕ್ಕೊಂದು ರಾಜಕೀಯ ಶಕ್ತಿ ಬೇಕು. ನೀವು ಭಾರತೀಯ ಜನತಾ ಪಾರ್ಟಿಗೆ ಬಂದು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಮುಖಾಂತರ ಈ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಪರೋಕ್ಷವಾಗಿ ಒಪ್ಪಿಕೊಂಡು ಕುಮಾರಣ್ಣ ಜೊತೆಗೆ, ಅಶೋಕ್ ಜೊತೆಗೆ, ಡಾಕ್ಟರ್ ಮಂಜುನಾಥ್ರವರು ಕೂಡ ತಮ್ಮ ಜೊತೆ ಸೇರಿಕೊಂಡು ಈ ಒಂದು ಶುಭ ಸಮಾರಂಭಕ್ಕೆ ಬಂದಿದ್ದಾರೆ. ಇಲ್ಲಿಂದ ಅವರ ಸಾರ್ವಜನಿಕ ಬದುಕು ಸಾಕಾರಗೊಳ್ಳಿ, ತಮ್ಮೆಲ್ಲರ ಆಶೀರ್ವಾದ ಡಾಕ್ಟರ್ ಮಂಜುನಾಥ್ ಅವರ ಮೇಲಿರಲಿ ಅಂತೇಳಿ ತಮ್ಮನ್ನ ಕೇಳ್ಕೊಳ್ತೇನೆ. ಬಂಧುಗಳ, ಇದು ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಲ್ಲತ್ತಳ್ಳಿನಲ್ಲಿ ಏರ್ಪಡಿಸ್ತಕ್ಕಂಥ ಮಾನ್ಯ ಶಾಸಕ ಮಂಜುನಾಥ್ರವರು ಕಳೆದ ವಾರ ಹೇಳ್ತಾ ಇದ್ರು, ನೀವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ನಮಗೆ ಗೊತ್ತು, ನಾವೆಲ್ಲ ಹಿಂದೂಗಳಿಗೆ ಬಹಳ ಪವಿತ್ರವಾದಂಥ ಹಬ್ಬ ಇದು ಶಿವರಾತ್ರಿ ಅಂದರೆ. ಇಡೀ ಇವತ್ತು ಇಡೀ ದೇಶದಾದ್ಯಂತ ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಈ ದಿನದಂದು ನಾನು ನಿಮ್ಮಲ್ಲಿ ವೈಯಕ್ತಿಕವಾಗಿ ಕೇಳ್ಕೊತೀನಿ, ಈ ದೇಶ ಸಮೃದ್ಧಿ ಆಗಬೇಕು, ಈ ದೇಶ ಸಾಂಸ್ಕೃತಿಕವಾಗಿ ಗಟ್ಟಿಗೊಳ್ಬೇಕು, ಮುಂದಿನ 10 ಹಲವಾರು ವರ್ಷ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿ ಮೇಲಿರಲಿ ಅಂತ ಕೇಳ್ಕೊಳ್ತಾ ತಮಗೆಲ್ಲರಿಗೂ ಒಂದು ಸಲ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.